ಹೈ ಥಿಂಕರ್ಸ್, ಈ ಪ್ರಪಂಚದಲ್ಲಿ ಪ್ರತಿದಿನ ಎಷ್ಟೋ ಪ್ರಾಣಿಗಳು ಹುಟ್ಟತವೆ. ಆದ್ರೆ ಕೆಲವು ಪ್ರಾಣಿಗಳು ಹುಟ್ಟಿದಾಗ ತುಂಬಾನೇ ಯೂನಿಕ್ ಆಗಿ ಮತ್ತು ಕ್ಯೂಟ್ ಆಗಿ ಕಾಣ್ತವೆ. ಅಂತಹ ಕೆಲವು ಪ್ರಾಣಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಂಬರ್ 1, ಸೀ ಹಾರ್ಸ್. ಈಗ ನಾವು ಮಾತನಾಡೋಕೆ ಹೊರಟಿರುವ ಪ್ರಾಣಿ ಬಂದು ಸೀ ಹಾರ್ಸ್. ಇದು ಕಾಂಗರುಗಳ ತರ ತನ್ನ ಮರಿಗಳನ್ನ ಪೋಸ್ಟ್ ನಲ್ಲಿ ಇಟ್ಕೊಂಡು ಸಾಕುತ್ತೆ. ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಅದೇನಂದ್ರೆ ಇದರ ಮರಿಗಳು ತಾಯಿಯ ಪೋಸ್ಟ್ ನಲ್ಲಿ ಬೆಳೆಯೋದಿಲ್ಲ, ಬದಲಿಗೆ ತಂದೆಯ ಪೋಸ್ಟ್ ನಲ್ಲಿ ಬೆಳೆದು ದೊಡ್ಡದಾಗ್ತವ. ಖಂಡಿತ ನಿಮ್ಗೆ ಶಾಕ್ ಆಯ್ತಲ್ವಾ? ಸಮುದ್ರದಲ್ಲಿರುವ ಜೀವನ ಅಂದ್ರೇನೆ ತುಂಬಾನೇ ವಿಚಿತ್ರ. ಗುರು, ಬೇಬಿ ಸೀ ಹಾರ್ಸ್ ಗೆ ಜನ್ಮ ಕೊಡೋದು ಫೀಮೇಲ್ ಸೀ ಹಾರ್ಸೆ ಇರಬಹುದು, ಆದ್ರೆ ಮರಿಗಳನ್ನ ಸಾಕುವ ಜವಾಬ್ದಾರಿ ಮಾತ್ರ ಈ ತಂದೆ ಸೀ ಹಾರ್ಸ್ ಮಾಡಬೇಕು. ನೀವು ಕೇಳಿದ್ದು 100% ನಿಜ ಗುರು. ಈಗ ವಿಡಿಯೋದಲ್ಲಿ ನೀವು ನೋಡುತ್ತಿರೋದು ಒಂದು ಗಂಡು ಸೀ ಹಾರ್ಸ್. ಇದರ ಪೋಸ್ಟ್ ನಲ್ಲಿ ಹೆಚ್ಚು ಕಡಿಮೆ 15,000 ಮೊಟ್ಟೆಗಳು ಇರಬಹುದು. ಮೀಟಿಂಗ್ ನ ನಂತರ ಫೀಮೇಲ್ ಸೀ ಹಾರ್ಸ್ ಮೊಟ್ಟೆಗಳನ್ನ ಮೇಲ್ ಸೀ ಹಾರ್ಸ್ ನ ಪೋಸ್ಟ್ ನಲ್ಲಿ ಇಡುತ್ತೆ. ಹೆಚ್ಚು ಕಡಿಮೆ 45 ದಿನಗಳ ನಂತರ ಮೊಟ್ಟೆಗಳಿಂದ ಮರಿಗಳು ಹೊರಬರ್ತವೆ. ಕೆಲವು ಬಾರಿ ಇನ್ನೂ ಬೇಗನೆ ಕೂಡ ಹೊರಬರುತ್ತವೆ. ನಂತರ ಈ ಮರಿಗಳು ತಮ್ಮ ಶಕ್ತಿಯನ್ನ ಬಳಸ್ಕೊಂಡೆ ಸಮುದ್ರದಲ್ಲಿ ಸರ್ವೈವ್ ಆಗಬೇಕು. ಇದರಿಂದ ಆಲ್ಮೋಸ್ಟ್ 1/2 ಕಡಿಮೆ ಮರಿಗಳು ಮಾತ್ರವೇ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ನಂಬರ್ 9, ಪಾಂಡಾ ಕಬ್ಸ್. ಈ ಪ್ರಪಂಚದಲ್ಲಿರುವ ಸುಂದರವಾದ ಪ್ರಾಣಿಗಳಲ್ಲಿ ಈ ಪಾಂಡಾ ಕೂಡ ಒಂದು. ಇದು ಕರಡಿ ಜಾತಿಗೆ ಸೇರಿದ ಪ್ರಾಣಿ ಅಂತ ನಿಮ್ಗೆ ಗೊತ್ತಿರಬಹುದು. ಇದು ಕರಡಿಗಳ ಜಾತಿಯಲ್ಲೇ ತುಂಬಾನೇ ಯೂನಿಕ್ ಆಗಿ ಕಾಣುವ ಜೀವಿ. ಇವತ್ತಿನ ವಿಡಿಯೋದಲ್ಲಿ ಪಾಂಡಾದ ನ್ಯೂ ಬಾರ್ನ್ ಬೇಬಿ ಬಗ್ಗೆ ಮಾತನಾಡೋಣ. ಈಗ ನೀವು ನೋಡ್ತಾ ಇರೋದು ಒಂದು ನ್ಯೂ ಬಾರ್ನ್ ಬೇಬಿ ಪಾಂಡಾ. ಪಾಂಡಾಗಳು ಹುಟ್ಟಿದಾಗ ಅವುಗಳ ಸೈಜ್ ತುಂಬಾನೇ ಚಿಕ್ಕದಾಗಿರುತ್ತೆ. ಈ ಪಾಂಡಾ ಎಷ್ಟೊಂದು ಕ್ಯೂಟ್ ಆಗಿದೆ ಅಂತ ನೋಡಿ. ಇಲ್ಲಿ ನಿಮ್ಮನ್ನು ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ ಈ ಬೇಬಿ ಪಾಂಡಾಗಳಿಗೆ ಹುಟ್ಟಿದಾಗ ಕಣ್ಣುಗಳು ಇರೋದಿಲ್ಲ. ಹೆಚ್ಚು ಕಡಿಮೆ ಇವು ಹುಟ್ಟಿದ 6-7 ವಾರಗಳ ನಂತರ ಇವುಗಳ ಕಣ್ಣಿನ ರೆಪ್ಪೆ ಓಪನ್ ಆಗುತ್ತೆ. ಅಲ್ಲಿಯವರೆಗೂ ಅವುಗಳಿಗೆ ಕಣ್ಣುಗಳು ಕಾಣೋದಿಲ್ಲ. ನ್ಯೂ ಬಾರ್ನ್ ಬೇಬಿ ಪಾಂಡಾಗಳ ತೂಕ 100-130 ಗ್ರಾಂ ಇರುತ್ತೆ. ಆದ್ರೆ ಒಂದು ಅಡಲ್ಟ್ ಪಾಂಡಾ ಹೆಚ್ಚು ಕಡಿಮೆ 70-120 ಕೆಜಿ ಇರುತ್ತೆ. ಎಷ್ಟೊಂದು ಹೆಚ್ಚು ಡಿಫ್ರೆನ್ಸ್ ಇದೆ ಅಲ್ವಾ ಗುರು? ಬಟ್ ಇಷ್ಟೊಂದು ದೊಡ್ಡ ಪ್ರಾಣಿಗೆ ಹುಟ್ಟುವ ಮರಿ ಇಷ್ಟೊಂದು ಚಿಕ್ಕದಾಗಿರೋದಕ್ಕೆ ಕಾರಣ ಏನು? ಇದಕ್ಕೆ ಸರಿಯಾದ ಉತ್ತರ ಯಾವ ವಿಜ್ಞಾನಿ ಬಳಿ ಕೂಡ ಇಲ್ಲ. ಏನೇ ಆದ್ರೂ ಈ ನ್ಯೂ ಬಾರ್ನ್ ಬೇಬಿ ಪಾಂಡಾ ಮಾತ್ರ ತುಂಬಾನೇ ಕ್ಯೂಟ್ ಆಗಿದೆ. ಇಲಿಯ ಸೈಜ್ ನಲ್ಲಿರುವ ಈ ಜೀವಿ ಮುಂದೊಂದಿನ ಒಂದು ದೊಡ್ಡ ಪಾಂಡಾ ಆಗುತ್ತೆ ಅಂದ್ರೆ ನಂಬೋದಕ್ಕೆ ಕಷ್ಟ ಆಗುತ್ತೆ ಅಲ್ವಾ? ಬಟ್ ಇದೇ ನಿಜ. ನಂಬರ್ 8, ಆಕ್ಟೋಪಸ್. ಸಮುದ್ರದ ಜೀವಿಗಳಲ್ಲೇ ಅತ್ಯಂತ ವಿಚಿತ್ರವಾದ ಜೀವಿ ಆಕ್ಟೋಪಸ್. ಇದು ಹುಟ್ಟುವಾಗಲೇ ತುಂಬಾ ವಿಚಿತ್ರವಾಗಿ ಹುಟ್ಟುತ್ತೆ. ನಿಮ್ಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಈ ವಿಡಿಯೋದಲ್ಲಿ ನೀವೇ ನೋಡಿ. ಸಮುದ್ರದ ಆಳದಲ್ಲಿರುವ ಇದರ ಮೊಟ್ಟೆಗಳು ಕೂಡ ತುಂಬಾನೇ ವಿಭಿನ್ನವಾಗಿ ಕಾಣ್ತಿವೆ. ಫಸ್ಟ್ ಟೈಮ್ ಇದನ್ನ ನೋಡಿದ್ರೆ ಖಂಡಿತ ನಿಮ್ಗೆ ದ್ರಾಕ್ಷಿಗಳ ಗುಚ್ಚಿನ ತರ ಕಾಣುತ್ತೆ. ಸಮುದ್ರದಲ್ಲಿರುವ ಬೇರೆ ಜೀವಿಗಳಿಂದ ಇದರ ಮೊಟ್ಟೆಗಳನ್ನ ಕಾಪಾಡಿಕೊಳ್ಳಲು ಸಮುದ್ರದ ತಳಭಾಗದಲ್ಲಿರುವ ಕಲ್ಲುಗಳ ಮಧ್ಯೆ ಇದು ಮೊಟ್ಟೆಗಳನ್ನ ಬಚ್ಚಿಡುತ್ತೆ. ನಾರ್ಮಲ್ ಆಗಿ ಮೊಟ್ಟೆಗಳಿಂದ ಮರಿಗಳು ಹೊರಬರಲು ಹೆಚ್ಚು ಕಡಿಮೆ 6 ತಿಂಗಳ ಸಮಯ ಹಿಡಿಸುತ್ತೆ. ಕೆಲವು ಬಾರಿ ಅಂತೂ ಈ ಸಮಯ 1 ವರ್ಷ ಕೂಡ ಆಗಬಹುದು. ನಂಬರ್ 7, ಟರ್ಟಲ್. ಕೋಟ್ಯಾಂತರ ವರ್ಷಗಳ ಹಿಂದಿನಿಂದಲೂ ಅಂದ್ರೆ ಡೈನೋಸಾರ್ಗಳ ಕಾಲದಿಂದಲೂ ಭೂಮಿಯ ಮೇಲೆ ಈ ಆಮೆಗಳು ಜೀವಿಸ್ತಾ ಇವೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಷ್ಟೊಂದು ಪುರಾತನವಾದ ಜೀವಿ ಇದು. ನಿಮ್ಗೆ ಗೊತ್ತಾ, ಕೆಲವು ಆಮೆ ಜಾತಿಗಳು 200-ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಬದುಕಬಲ್ಲವು. ಕೋಟ್ಯಾಂತರ ವರ್ಷಗಳಿಂದ ಭೂಮಿಯ ಮೇಲೆ ಸರ್ವೈವ್ ಆಗಿವೆ ಅಂದ್ರೆ ಇವು ತಮ್ಮ ಜಾತಿಯನ್ನ ಉಳಿಸಿಕೊಳ್ಳಲು ಎಷ್ಟೊಂದು ಕಷ್ಟಪಟ್ಟಿರಬೇಕು ಅಂತ ಯೋಚನೆ ಮಾಡಿ. ಬನ್ನಿ, ಆಮೆಯ ಮರಿಗಳು ಹುಟ್ಟಿದಾಗ ಯಾವ ರೀತಿ ಕಾಣ್ತವೆ ಅಂತ ನೋಡೋಣ. ಸಮುದ್ರದಲ್ಲಿರುವ ಆಮೆಗಳು ಕೂಡ ನೆಲದ ಮೇಲೆ ಬಂದು ಮರಿಗಳಿಗೆ ಜನ್ಮ ಕೊಡುತ್ತೆ. ಬ್ರೀಡಿಂಗ್ ನ ಟೈಮ್ ನಲ್ಲಿ ಆಮೆಗಳು ತುಂಬಾನೇ ಅಲರ್ಟ್ ಆಗಿರ್ತವೆ. ಸಮುದ್ರದ ತೀರದಲ್ಲಿರುವ ಮರಳು ಅಥವಾ ತೇವಾಂಶ ಇರುವ ಮಣ್ಣಿನಲ್ಲಿ ಮೊಟ್ಟೆಗಳನ್ನ ಬಚ್ಚಿಡುತ್ತೆ. ಈ ಮೊಟ್ಟೆಗಳಿಂದ ಮರಿಗಳು ಹೊರಬರಲು ಹೆಚ್ಚು ಕಡಿಮೆ 2 ತಿಂಗಳ ಸಮಯ ಬೇಕಾಗುತ್ತೆ. ಈ ಮರಿಗಳ ಸೈಜ್ ತುಂಬಾನೇ ಚಿಕ್ಕದಾಗಿರುತ್ತೆ, ಹಾಗೂ ಇವುಗಳ ತೂಕ ಕೂಡ ಕೆಲವು ಗ್ರಾಮ್ಸ್ ಇರುತ್ತೆ ಅಷ್ಟೇ. ಮೊಟ್ಟೆಗಳಿಂದ ಹೊರಬಂದ ತಕ್ಷಣ ಈ ಮರಿಗಳು ಸಮುದ್ರದ ಕಡೆ ಪ್ರಯಾಣಿಸ್ತವೆ. ಇವುಗಳಿಗೆ ಗೊತ್ತಿರೋದಿಲ್ಲ, ಸಮುದ್ರದಲ್ಲಿ ಇವುಗಳನ್ನ ಬೇಟೆಯಾಡುವ ಭಯಂಕರವಾದ ಬೇಟೆಗಾರರು ಇರ್ತಾರೆ ಅಂತ. ಹಾಗಂತ ನೆಲದ ಮೇಲೆ ಇದಕ್ಕೆ ಅಪಾಯ ಇರೋದಿಲ್ಲ ಅಂತ ಅನ್ಕೋಬೇಡಿ, ಎಲ್ಲಾ ಕಡೆ ಕೂಡ ಅಪಾಯ ಇರುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಏನಂದ್ರೆ ಮೊಟ್ಟೆಗಳಿಂದ ಹೊರಬಂದ ಎಲ್ಲಾ ಮರಿಗಳು ಸರ್ವೈವ್ ಆಗೋದಿಲ್ಲ. ಆಲ್ಮೋಸ್ಟ್ 1/2 ಮರಿಗಳನ್ನ ಬೇರೆ ಜೀವಿಗಳು ಬೇಟೆಯಾಡಿ ತಿಂತವೆ. ಉಳಿದ ಕೆಲವು ಮರಿಗಳು ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ನಂಬರ್ 6, ಸಿಲ್ವರ್ ಲೀಫ್ ಮಂಕಿ. ಬಣ್ಣ ಬದಲಿಸುವ ಊಸರವಳ್ಳಿ ಬಗ್ಗೆ ನೀವು ಕೇಳಿರ್ತೀರಾ, ಆದ್ರೆ ನಿಮ್ಗೆ ಗೊತ್ತಾ ಈ ಪ್ರಪಂಚದಲ್ಲಿ ಬಣ್ಣ ಬದಲಿಸುವ ಕೋತಿ ಕೂಡ ಇದೆ. ಹಾಗಂತ ಊಸರವಳ್ಳಿ ತರ ಬೇಕಾದಾಗ ಬಣ್ಣ ಬದಲಿಸುವ ಶಕ್ತಿ ಆ ಕೋತಿಗೆ ಇಲ್ಲ. ಆದ್ರೆ ಅದರ ಜೀವನದಲ್ಲಿ 1 ಬಾರಿ ಮಾತ್ರ ಬಣ್ಣ ಬದಲಾಯಿಸುತ್ತೆ. ನಿಮ್ಗೆ ಅರ್ಥವಾಗಿರೋದಿಲ್ಲ ಅಂತ ನನ್ಗೆ ಅರ್ಥವಾಯ್ತು, ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ಈ ಸಿಲ್ವರ್ ಲೀಫ್ ಮಂಕಿ ಹುಟ್ಟಿದಾಗ ಒಂದು ಬಣ್ಣ ಇರುತ್ತೆ, ನಂತರ ಇನ್ನೊಂದು ಬಣ್ಣಕ್ಕೆ ಬದಲಾಗುತ್ತೆ. ಈ ಕೋತಿಗಳ ದೇಹದ ಮೇಲೆ ಸಿಲ್ವರ್ ಬಣ್ಣದ ಪ್ಯಾಟರ್ನ್ ಇರುತ್ತೆ, ಇದರಿಂದಾನೇ ಈ ಕೋತಿಯನ್ನ ಸಿಲ್ವರ್ ಲೀಫ್ ಮಂಕಿ ಅಂತ
ಕರೀತಾರೆ. ಬಟ್ ಈ ಕೋತಿಗಳು ಹುಟ್ಟುವಾಗ ಆರೆಂಜ್ ಬಣ್ಣದಲ್ಲಿ ಹುಟ್ಟುತ್ತವೆ. ಈಗ ಈ ಕೋತಿ ಮತ್ತು ಅದರ ಮರಿಯನ್ನ ನೋಡಿ, ನಿಜವಾಗ್ಲೂ ಈ ಕೋತಿಯ ಬಗ್ಗೆ ಗೊತ್ತಿಲ್ಲದವರು ಈ ವಿಡಿಯೋವನ್ನ ನೋಡಿದ್ರೆ ಖಂಡಿತ ಬೇರೆ ಜಾತಿಯ ಕೋತಿ ಮರಿಯನ್ನ ಇದು ಸಾಕ್ತಾ ಇದೆ ಅಂತ ಅಂದ್ಕೊಳ್ತಾರೆ. ಯಾರು ಏನೇ ಅನ್ಕೊಂಡ್ರು ಈ ಕೋತಿ ಮರಿ ತುಂಬಾನೇ ಕ್ಯೂಟ್ ಆಗಿರೋದು ಮಾತ್ರ ನಿಜ. ಸಮಯ ಕಳೆದಂತೆ ಈ ಮರಿ ಕೋತಿಯ ಬಣ್ಣ ನಿಧಾನವಾಗಿ ಬದಲಾಗುತ್ತಾ ಬರುತ್ತೆ. ಅಂದ್ರೆ ಆಲ್ಮೋಸ್ಟ್ ಇವು ಹುಟ್ಟಿದ 3 ತಿಂಗಳಲ್ಲಿ ಸಿಲ್ವರ್ ಬಣ್ಣಕ್ಕೆ ಬದಲಾಗ್ತವೆ. ಈ ಪ್ರಕೃತಿಯನ್ನ ಮೀರಿಸುವ ಆರ್ಟಿಸ್ಟ್ ಇನ್ನೊಬ್ಬ ಇರೋದಕ್ಕೆ ಸಾಧ್ಯನೇ ಇಲ್ಲ ಗುರು. 5 ಕೋಲಾ. ಆಸ್ಟ್ರೇಲಿಯಾದಲ್ಲಿ ಕಂಡುಬರುವ ಒಂದು ಕ್ಯೂಟ್ ಆದ ಅನಿಮಲ್ ಇದು. ಹೆಚ್ಚಾಗಿ ಇದು ಸೌತ್ ಈಸ್ಟರ್ನ್ ಆಸ್ಟ್ರೇಲಿಯಾದ ಇಕೋಲಿಪ್ಟಸ್ ಫಾರೆಸ್ಟ್ ನಲ್ಲಿ ಜೀವಿಸುತ್ತೆ. ಆದ್ರೆ ಇದರ ನ್ಯೂ ಬಾರ್ನ್ ಬೇಬಿ ಬಗ್ಗೆ ಮಾತನಾಡಿದ್ರೆ, ಇದು ಕೂಡ ಕಾಂಗೂರು ತರ ತಾಯಿಯ ಪೋಸ್ಟ್ ನಲ್ಲಿ ಬೆಳೆಯುತ್ತೆ. ಇಲ್ಲಿ ನಿಮ್ಮನ್ನು ಆಶ್ಚರ್ಯಪಡಿಸುವ ಸಂಗತಿ ಏನಂದ್ರೆ, ಇದು ಹುಟ್ಟಿದಾಗ ಕೇವಲ 1/2 ಗ್ರಾಂ ತೂಕ ಇರುತ್ತೆ ಅಷ್ಟೇ. ನೀವು ಕೈಯಲ್ಲಿ ಇದನ್ನ ಮುಟ್ಟೋದಕ್ಕೆ ಆಗೋದಿಲ್ಲ, ಅಷ್ಟೊಂದು ಚಿಕ್ಕದಾಗಿರುತ್ತೆ ಗುರು ಇದು. ಇದರಿಂದಾನೆ ಇವು ತಾಯಿಯ ಪೋಸ್ಟ್ ನಲ್ಲೇ 6 ತಿಂಗಳುಗಳ ಕಾಲ ಬೆಳೆಯುತ್ತೆ. ನಂತರ ಹೊರಗಿನ ಪ್ರಪಂಚವನ್ನ ನೋಡಲು ಇವು ಹೊರಗಡೆ ಬರ್ತವೆ. ಆಗ ಕೂಡ ಇದು ತನ್ನ ತಾಯಿಯ ಮೇಲೆನೆ ಇರುತ್ತೆ. ಹೆಚ್ಚು ಕಡಿಮೆ 1 ವರ್ಷದ ನಂತರ ಒಬ್ಬಂಟಿಯಾಗಿ ಜೀವಿಸೋಕೆ ಶುರು ಮಾಡುತ್ತೆ. 5 ಜಿರಾಫೆ. ಪ್ರಪಂಚದ ಅತ್ಯಂತ ಎತ್ತರವಾದ ಪ್ರಾಣಿ ಈ ಸುಂದರವಾದ ಜಿರಾಫೆ. ಹಾಗಿದ್ರೆ ಇದರ ಮರಿ ಇನ್ನಷ್ಟು ಸುಂದರವಾಗಿರುತ್ತೆ ಅಲ್ವಾ? ಬನ್ನಿ ಅದು ಕೂಡ ನೋಡೋಣ. ಹೆಚ್ಚು ದಿನಗಳ ಕಾಲ ಪ್ರೆಗ್ನೆಂಟ್ ಆಗಿರುವ ಪ್ರಾಣಿಗಳಲ್ಲಿ ಈ ಜಿರಾಫೆ ಕೂಡ ಒಂದು. ಹೆಚ್ಚು ಕಡಿಮೆ ಇದರ ಪ್ರೆಗ್ನೆನ್ಸಿ ಪೀರಿಯಡ್ ಬಂದು 400-460 ದಿನಗಳು. ಜಿರಾಫೆ ಎತ್ತರವಾದ ಪ್ರಾಣಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರೆ ಇದರ ನ್ಯೂ ಬಾರ್ನ್ ಬೇಬಿ ಎಷ್ಟೊಂದು ಉದ್ದವಾಗಿರುತ್ತೆ ಗೊತ್ತಾ? ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ. ಈ ಜಿರಾಫೆ ಮರಿಗಳು ಎಷ್ಟೊಂದು ಎತ್ತರ ಇರ್ತಾವೋ ಅಷ್ಟೇ ಸುಂದರವಾಗಿ ಕೂಡ ಇರ್ತವೆ. ಈಗ ಹೇಳೋದು ಕೇಳಿ ಖಂಡಿತ ನಿಮ್ಗೆ ಆಶ್ಚರ್ಯವಾಗುತ್ತೆ. ಈ ಜಿರಾಫೆ ಹುಟ್ಟುವಾಗಲೇ ಹೆಚ್ಚು ಕಡಿಮೆ 6 ಅಡಿ ಎತ್ತರ ಇರುತ್ತೆ. ಅಂದ್ರೆ ಒಬ್ಬ ವಯಸ್ಕರ ಮನುಷ್ಯನಷ್ಟು ಎತ್ತರ ಇರುತ್ತೆ. ಹಾಗೂ ಇದರ ತೂಕ ಬಂದು 45-60 ಕೆಜಿ ಇರುತ್ತೆ. ಈಗ ನಿಮ್ಮ ತೂಕ ಎಷ್ಟಿದೆ ಅಂತ ಕಾಮೆಂಟ್ ಮಾಡಿ. ಜಿರಾಫೆ ಮರಿಗಿಂತ ಜಾಸ್ತಿ ತೂಕ ಇದೀರಾ ಇಲ್ವಾ ಅಂತ ನೋಡೋಣ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯವೇನಂದ್ರೆ, ಜಿರಾಫೆಗಳು ಹುಟ್ಟಿದ ಕೆಲವು ಗಂಟೆಗಳಲ್ಲೇ ನಡೆಯೋದನ್ನ ಕಲಿತವೆ. 3 ಬ್ಲಾಕ್ ಮಾಂಬಾ ಸ್ನೇಕ್. ನಾರ್ಮಲ್ ಆಗಿ ಎಲ್ಲಾ ಹಾವುಗಳು ಕೂಡ ಒಂದೇ ರೀತಿಯಲ್ಲಿ ಮರಿಗಳಿಗೆ ಜನ್ಮ ಕೊಡ್ತವೆ. ಆದ್ರೆ ಈಗ ನಾವು ಮಾತನಾಡ್ತಿರೋದು ಬ್ಲಾಕ್ ಮಾಂಬಾ ಬಗ್ಗೆ. ಪ್ರಪಂಚದಲ್ಲಿ ಅತ್ಯಂತ ವಿಷಪೂರಿತ ಹಾವುಗಳಲ್ಲಿ ಇದು ಕೂಡ ಒಂದಾಗಿದೆ. ಇಂತಹ ಭಯಂಕರವಾದ ಹಾವುಗಳನ್ನ ನೋಡಿದ್ರೆ ಯಾರಿಗೆ ತಾನೇ ಭಯವಾಗೋದಿಲ್ಲ ಹೇಳಿ. ಈ ಬ್ಲಾಕ್ ಮಾಂಬಾ ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಅದು ಕೂಡ 6-7 ಮೊಟ್ಟೆಗಳನ್ನ ಇಡುತ್ತೆ. ಹಾಗೂ 80-90 ದಿನಗಳ ನಂತರ ಮೊಟ್ಟೆಗಳಿಂದ ಹಾವುಗಳು ಹೊರಬರ್ತವೆ. ಆಗ ಅವುಗಳ ಸೈಜ್ ತುಂಬಾನೇ ಚಿಕ್ಕದಾಗಿರುತ್ತೆ. ಅಂದ್ರೆ ಕೇವಲ 14-16 ಸೆಂಟಿಮೀಟರ್ ಉದ್ದ ಇರುತ್ತೆ ಅಷ್ಟೇ. ಇಷ್ಟೊಂದು ಚಿಕ್ಕ ಗಾತ್ರದ ಹಾವು ಮುಂದೆ 3 ಮೀಟರ್ ಉದ್ದವಾಗಿ ಬೆಳೆಯುತ್ತೆ. ಜೊತೆಗೆ ಈ ಹಾವುಗಳು ಮರಿಗಳಾಗಿದ್ದಾಗಲೇ ತುಂಬಾನೇ ವಿಷಕಾರಿಯಾಗಿರುತ್ತೆ. ಅಂದ್ರೆ ಅಡಲ್ಟ್ ಬ್ಲಾಕ್ ಮಾಂಬಾ ಎಷ್ಟೊಂದು ವಿಷಕಾರಿಯಾಗಿರುತ್ತೋ ಅದರ ಮರಿಗಳು ಕೂಡ ಅಷ್ಟೇ ವಿಷಕಾರಿಯಾಗಿರುತ್ತೆ. ಇದರಿಂದಾನೇ ಆಫ್ರಿಕಾದಲ್ಲಿ ತುಂಬಾ ಜನ ಈ ಬ್ಲಾಕ್ ಮಾಂಬಾ ಕಚ್ಚೋದ್ರಿಂದಾನೇ ಸತ್ತು ಹೋಗ್ತಿದ್ದಾರೆ. 2 ಆಂಟ್ ಈಟರ್. ಈ ವಿಚಿತ್ರವಾದ ಪ್ರಾಣಿಯನ್ನ ಒಮ್ಮೆ ನೋಡಿ. ಇದರ ಹೆಸರು ಆಂಟ್ ಈಟರ್, ಅಂದ್ರೆ ಇರುವೆಗಳನ್ನ ತಿನ್ನುವ ಪ್ರಾಣಿ ಅಂತ. ಸೌತ್ ಅಮೆರಿಕಾದಲ್ಲಿ ಕಂಡು ಬರುವ ಈ ಜೀವಿ ನೋಡೋದಕ್ಕೆ ತುಂಬಾನೇ ವಿಚಿತ್ರವಾಗಿ ಕಾಣುತ್ತೆ. ಇದು ಹೆಚ್ಚು ಕಡಿಮೆ 180-220 ಸೆಂಟಿಮೀಟರ್ ವರ್ಗೂ ಉದ್ದ ಬೆಳೆಯುತ್ತೆ. ಇದರ ಬಾಯಲ್ಲಿ ಹಲ್ಲುಗಳು ಇರೋದಿಲ್ಲ, ಆದ್ರೆ ಇದರ ಮೂತಿ ಮಾತ್ರ ತುಂಬಾನೇ ಉದ್ದವಾಗಿರುತ್ತೆ. ಇದರ ಸಹಾಯದಿಂದಾನೇ ಇದು ಇರುವೆಗಳನ್ನ ಬೇಟೆಯಾಡಿ ತಿನ್ನುತ್ತೆ. ಆದ್ರೆ ನಾವು ಮಾತನಾಡಬೇಕಾಗಿರೋದು ಇದರ ಮರಿಯ ಬಗ್ಗೆ. ಇದು ಯಾವಾಗ್ಲೂ ತನ್ನ ತಾಯಿಯ ಬೆನ್ನನ್ನೇ ಅಂಟಿಕೊಂಡಿರುತ್ತೆ. ಈ ಆಂಟಿಟರ್ ನ ಪ್ರೆಗ್ನೆನ್ಸಿ ಪೀರಿಯಡ್ ಬಂದು ಹೆಚ್ಚು ಕಡಿಮೆ 183 ದಿನಗಳು. ಅದರ ನಂತರ ಈ ಮರಿ ಜನ್ಮಿಸುತ್ತೆ. ಇದು ಹುಟ್ಟಿದ 1 ವಾರದ ನಂತರವೇ ಇದು ತನ್ನ ಕಣ್ಣುಗಳನ್ನ ತೆರೆಯಬಲ್ಲದು. ಅಲ್ಲಿಯವರೆಗೂ ಈ ಪ್ರಪಂಚವನ್ನ ನೋಡೋಕೆ ಇದರ ಕೈಯಲ್ಲಿ ಸಾಧ್ಯವಿಲ್ಲ. ಯಾವಾಗ್ಲೂ ತನ್ನ ತಾಯಿಯ ಬೆನ್ನಿನ ಮೇಲೆ ಅಂಟಿಕೊಂಡಿರುವ ಈ ಜೀವಿ ಹೆಚ್ಚು ಕಡಿಮೆ 1 ವರ್ಷದ ನಂತರ ಇದು ಒಬ್ಬಂಟಿಯಾಗಿ ಜೀವಿಸೋಕೆ ಶುರು ಮಾಡುತ್ತೆ. ಹಾಗೂ 2-3 ವರ್ಷಗಳಲ್ಲೇ ರೀಪ್ರೊಡಕ್ಷನ್ ಗೆ ಸಿದ್ಧವಾಗುತ್ತೆ. 1 ಕಾಂಗೊರು. ಕಾಂಗೊರುದಲ್ಲಿ 69 ಜಾತಿಗಳಿವೆ. ಅವು ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಹಾಗೂ ಇಂಡಿಯಾದ ಸುತ್ತಮುತ್ತ ಕೂಡ ಕಂಡು ಬರ್ತವೆ. ಇದು ನಿಮ್ಮೆಲ್ಲರನ್ನ ಆಶ್ಚರ್ಯಪಡಿಸಬಹುದು. ಕಾಂಗೊರು ಪ್ರೆಗ್ನೆನ್ಸಿ ಪೀರಿಯಡ್ ಬಂದು ಕೇವಲ 1 ತಿಂಗಳು ಅಷ್ಟೇ. ಇದರ ಮರಿಗಳು ಕೂಡ 1 ಗ್ರಾಂಗಿಂತ ಕಡಿಮೆ ತೂಕವನ್ನ ಹೊಂದಿರುತ್ತೆ. ನಿಜವಾಗ್ಲೂ ನಂಬೋದಕ್ಕೆ ಕಷ್ಟವಾಗುತ್ತೆ ಅಲ್ವಾ? 1 ಗ್ರಾಂ ಇರುವ ಜೀವಿ ಇಷ್ಟೊಂದು ದೊಡ್ಡದಾಗಿ ಬೆಳೆಯುತ್ತೆ ಅಂದ್ರೆ ಅಮೇಜಿಂಗ್ ಅಲ್ವಾ ಗುರು? ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಸೋ ದಟ್ ವಾಸ್ ದ ಇನ್ಫೋಮೀಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.